ಕಂಜೆಕ್ಟಿವೈಟಿಸ್, ಗುಲಾಬಿ ಕಣ್ಣು, ಮಡ್ರಸ್ ಐ. ಸೊ ಮಡ್ರಸ್ ಐ ಬಂದಾಗ ಪೋಷಕರು ಅಥವಾ ಮಕ್ಕಳು ಅಥವಾ ವಯೋವೃದ್ಧರು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು, ಸೊ ಬರಕ್ಕೆ ಕಾರಣ ಏನು, ಇದರ ಎಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಕ್ಕೆ ನಾರಾಯಣ ನೇತ್ರಾಲಯದಲ್ಲಿ ನೇತೃತ್ವಜ್ಞನಾಗಿರುವಂತಹ ಡಾಕ್ಟರ್ ಗೈರಿ ಕುಂದು ಅವರು ನಮ್ಮ ಜೊತೆ ಈಗ ಸ್ವತಃ ಇದ್ದಾರೆ. ಬನ್ನಿ ಇವ್ರ ಜೊತೆ ಮಾತಾಡ್ಸೋಣ. ಸೊ ಮಡ್ರಸ್ ಐಗೆ ಕಾರಣಗಳೇನು, ಸೊ ಬರು ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಇವ್ರ ಹತ್ರನೇ ಸಂಕ್ಷಿಪ್ತವಾಗಿ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮಡ್ರಸ್ ಐ ಯಾಕೆ ಬರುತ್ತೆ ಸರ್? ಸೊ ಕಂಜಂಕ್ಟಿವೈಟಿಸ್ ಏನಂತಂದ್ರೆ ಇದು ನಮ್ಮ ಕಣ್ಣು ಅರ್ಥಾಯ್ತಲ್ಲ, ಈ ಸೈಡ್ ಅಲ್ಲಿ ಇಟ್ ಇಸ್ ಕಾಲ್ಡ್ ಕಂಜಂಕ್ಟೈವ. ಕಂಜಂಕ್ಟೈವ ಅಂದ್ರೆ ಕಣ್ಣು ಆ ವೈಟ್ ಭಾಗ ಕಾಣುತ್ತಲ್ವಾ, ಅದು ಕಂಜಂಕ್ಟೈವ. ಸೊ ಕಂಜಂಕ್ಟಿವೈಟಿಸ್ ಅಂದ್ರೆ ಆ ಜಾಗದಲ್ಲಿ ಇನ್ಫೆಕ್ಷನ್. ಇನ್ಫೆಕ್ಷನ್ ತುಂಬಾ ಕಾರಣದಿಂದ ಬರಬಹುದು, ಅದರಲ್ಲಿ ಪ್ರಮುಖ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಇಂದ ಬರಬಹುದು. ಈ ಸೀಸನ್ ಅಲ್ಲಿ ಮೋಸ್ಟ್ ಕಾಮನ್ ಕಾಸ್ ಅಂದ್ರೆ ವೈರಲ್ ಕಂಜಂಕ್ಟಿವೈಟಿಸ್. ವೈರಲ್ ಕಂಜಂಕ್ಟಿವೈಟಿಸ್ ಅಂದ್ರೆ ನಾವು ಜ್ವರ ಬರುತ್ತಲ್ಲ ಅದೇ ತರ ವೈರಲ್ ಫ್ಲೂ, ವೈರಲ್ ಫೀವರ್ ಬರುತ್ತಲ್ಲ ಅದೇ ತರ ಕಣ್ಣಲ್ಲಿನೂ ಕಂಜಂಕ್ಟಿವೈಟಿಸ್ ಈ ತರ ಇನ್ಫೆಕ್ಷನ್ ಬರಬಹುದು. ಇಂಥವ್ರ ಪೇಷಂಟ್ಸ್ಗಳು ಕಣ್ ಕೆಂಪಾಗೋದು, ನೀರ್ ಬರೋದು, ಗೀಜ್ ಬರೋದು, ಈ ತರ ಸಿಂಪ್ಟಮ್ಸ್ ಇರುತ್ತೆ. ಪ್ರಾಬ್ಲಮ್ ಸಿಂಪ್ಟಮ್ಸ್ ಅಲ್ಲ, ಪ್ರಾಬ್ಲಮ್ ಏನಂತಂದ್ರೆ ಈಸಿಲಿ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಅಂತಂದ್ರೆ ನಾವು ಬರೀ ನೀವು ನೋಡಿದ್ರೆ ಸ್ಪ್ರೆಡ್ ಆಗಲ್ಲ. ಸಪೋಸ್ ನಾ ಕಣ್ ಮುಚ್ಚಿದ್ರೆ, ನಾವು ನಿಮ್ಗೆ ಟಚ್ ಮಾಡಿದ್ರೆ, ನೀವು ನಿಮ್ ಕಣ್ ಏನೋ ಟಚ್ ಮಾಡಿದ್ರೆ ಈ ತರ ಸ್ಪ್ರೆಡ್ ಆಗುತ್ತೆ. ಸೊ ಅದು ಎಸ್ಪೆಷಲಿ ಈ ಸೀಸನ್ ಅಲ್ಲಿ, ಮಾನ್ಸೂನ್ ಸೀಸನ್ ಅಲ್ಲಿ, ಇದೇ ವೆದರ್ ಅಲ್ಲಿ ಆ ವೈರಲ್ ರೆಪ್ಲಿಕೇಶನ್ ಅಂದ್ರೆ ಅದು ತುಂಬಾ ಬೇಗ ಆಗುತ್ತೆ. ಅದಕ್ಕೆ ಯುನೋ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಒಂದು. ಎರಡನೇ ಅಂತಂದ್ರೆ ಕಂಜಂಕ್ಟಿವೈಟಿಸ್ ಇದ್ದಾಗ ಹಾಸ್ಪಿಟಲ್ ಬಂದು ತೋರಿಸ್ಬೇಕು. ಯಾಕಂದ್ರೆ ಓವರ್ ದ ಕೌಂಟರ್ ಡ್ರಾಪ್ಸ್ ಅಂತ ಹೇಳ್ತೀವಿ, ತುಂಬಾ ಜನ ಬರೀ ಬ್ಯಾಕ್ಟೀರಿಯಾ ಏನೋ ಒಂದು ಆಂಟಿಬಯೋಟಿಕ್ ಡ್ರಾಪ್ ಕೊಟ್ಬಿಡ್ತಾರೆ, ಅದು ಸಾಕಾಗಲ್ಲ. ಆ ಕಂಜಂಕ್ಟಿವೈಟಿಸ್ ಯಾವ ಕಾರಣದಿಂದ ಬರ್ತಾ ಇದೆ ಅದು ಫಸ್ಟ್ ನೋಡ್ಕೋಬೇಕು. ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಅದು ಫಸ್ಟ್ ಕಣ್ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಗೊತ್ತಾಗುತ್ತೆ. ಇದಾದ್ಮೇಲೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಬರೀ ಕೆಲವು ಆಂಟಿಬಯೋಟಿಕ್ ಡ್ರಾಪ್ಸ್ ಸಾಕಾಗಲ್ಲ. ಕೆಲವು ಟೈಮಲ್ಲಿ ಟಾಪಿಕಲ್ ಸ್ಟೀರಾಯ್ಡ್ ಡ್ರಾಪ್ಸ್ ಅಂತ ಹೇಳ್ತೀವಿ, ಕೆಲವು ಆಯಿಂಟ್ಮೆಂಟ್ಗಳು ಅಂತ ಹೇಳ್ತೀವಿ, ಅದನ್ನು ಬೇಕಾಗ್ಬೋದು. ಸೊ ಅದು ಇಂಪಾರ್ಟೆಂಟ್. ಒನ್ ಅಂತಂದ್ರೆ ಫಸ್ಟ್ ಈ ತರ ಸಿಂಪ್ಟಮ್ಸ್ ಬಂದಾಗ ಹಾಸ್ಪಿಟಲ್ ಬಂದು ತೋರಿಸ್ಬೇಕು. ಎರಡನೇ ಅಂತಂದ್ರೆ ಈ ತರ ಸಿಂಪ್ಟಮ್ಸ್ ಬಂದಾಗ ಹಾಸ್ಪಿಟಲ್ ಬಂದ್ರೂ ಕೂಡ ಇದು ಸ್ಪ್ರೆಡ್ ಆಗಕ್ ಚಾನ್ಸಸ್ ಇದ್ದೇ ಇರುತ್ತೆ. ಅದನ್ನು ಕಡಿಮೆ ಮಾಡಕ್ಕೆ ಏನೇನ್ ಸ್ಟೆಪ್ಸ್ ತಗೋಬೇಕಾಗತ್ತಂದ್ರೆ, ನಾ ಬೇಸಿಕ್ ಹೈಜೀನ್ ಮೇಂಟೈನ್ ಮಾಡಕ್ಕೆ. ಹೈಜೀನ್ ಅಂತಂದ್ರೆ ನಾವು ಸಪೋಸ್ ನಾ ಕಣ್ ಮುಟ್ಟಿದ್ರೆ ಅಂದ್ರೆ ಯು ಹ್ಯಾವ್ ಟು ಗೋ ಅಂಡ್ ಐಡಿಯಲಿ ವಾಶ್ ಯುವರ್ ಹ್ಯಾಂಡ್ಸ್. ಅದು ಒಂದು. ಪ್ರಿಫರಬಲಿ ಕಣ್ ಒರೆಸ್ಕೋಬೇಕಾದ್ರೆ ನೀವು ಕ್ಲೀನ್ ಕಾಟನ್ ಅಥವಾ ಕ್ಲೀನ್ ಟಿಶ್ಯೂ ಯೂಸ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗಕ್ ಚಾನ್ಸಸ್ ಕಡಿಮೆ ಇರುತ್ತೆ. ಸರ್, ಈಗ ಕಂಜಕ್ಟಿವೈಟಿಸ್ ಬಂದಾಗ ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನಂತ ಹೇಳಿದ್ರಿ. ಸೊ ಈಗ ಬೆಂಗಳೂರಲ್ಲಿ ಎಷ್ಟು ಕೇಸ್ ಬರ್ತಿದೆ ಸರ್ ನಾರ್ಮಲ್ ಆಗಿ ನಿಮ್ಮ ಹಾಸ್ಪಿಟಲ್ಗೆ? ಬೆಂಗಳೂರಲ್ಲಿ ದಿನ ಅಟ್ಲೀಸ್ಟ್ 3-5 ಕೇಸಸ್ ನಮ್ಮ ಓಪಿಡಿಗೆ ಬರ್ತಾ ಇದೆ. ಅಂದ್ರೆ ಅಟ್ಲೀಸ್ಟ್ ಇನ್ಸಿಡೆಂಟ್ಸ್ ಅಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಈ ಸೀಸನ್ ಅಲ್ಲಿ. ಸೊ ಕಂಜಂಕ್ಟಿವೈಟಿಸ್ ಅಂತ ವಿ ಕಾಲ್ ಇಟ್ ಆಸ್ ಅ ಸೀಸನಲ್ ಇನ್ಫೆಕ್ಷನ್. ಸೀಸನಲ್ ಇನ್ಫೆಕ್ಷನ್ ಅಂದ್ರೆ ಕೆಲವು ಸೀಸನ್ಸ್ ಅಲ್ಲಿ ಮಾತ್ರ ಇದು ಜಾಸ್ತಿ ಆಗೋದು, ಅರ್ಥಾಯ್ತಲ್ಲ. ಸೊ ಟುವರ್ಡ್ಸ್ ದ ಎಂಡ್ ಆಫ್ ಸಮ್ಮರ್ ಅದು ಒಂದು, ಇಲ್ಲಾಂದ್ರೆ ಈ ಸೀಸನ್ ಅಲ್ಲಿ ಮಾನ್ಸೂನ್ ಸೀಸನ್ ಅಲ್ಲಿ ಅದು ಜಾಸ್ತಿ ಆಗೋ ಚಾನ್ಸಸ್ ಇದೆ ಇರುತ್ತೆ. ಬಟ್ ಖಂಡಿತ ಇದು ಈ ಸೀಸನ್ ಅಲ್ಲಿ ತುಂಬಾ ಪೇಷಂಟ್ಸ್ ಬರ್ತಾ ಇದೆ ಈಗ ಕಂಜಂಕ್ಟಿವೈಟಿಸ್ ಆಗಿ. ಸರ್, ಮಕ್ಕಳಿಗೆ ಯಾವ ತರ ಇದು ಎಫೆಕ್ಟ್ ಆಗುತ್ತೆ ಅಂತ? ಚಿಕ್ಕ ಮಕ್ಕಳಿಗೆ ಏನಾಗುತ್ತಂದ್ರೆ ಸೇಮ್ ಅದೇ ರೀತಿ ವೈರಲ್ ಇನ್ಫೆಕ್ಷನ್ ಹೋಗೋದು, ಬಟ್ ಅದು ಸಿವಿಯರಿಟಿ ಕೆಲವು ಸತಿ ಜಾಸ್ತಿ ಆಗುತ್ತೆ. ಸಿವಿಯರಿಟಿ ಅಂದ್ರೆ ಅವ್ರದ್ದು ಇಮ್ಯೂನ್ ರೆಸ್ಪಾನ್ಸ್, ಅದು ಕಂಜಂಕ್ಟಿವೈಟಿಸ್ ಮೇಲೆ ರೆಸ್ಪಾನ್ಸ್ ಮಕ್ಕಳುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಸಿವಿಯರ್ ಇನ್ಫೆಕ್ಷನ್ಸ್ ಅದು ಜಾಸ್ತಿ ಇರುತ್ತೆ. ಅದು ಒಂದು. ಎರಡನೇ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಷನ್ ಸೀಕ್ವೆಲೆ. ಸೀಕ್ವೆಲೆ ಏನಂತಂದ್ರೆ ಇನ್ಫೆಕ್ಷನ್ ಮುಗಿಯುತ್ತೆ, ಬಟ್ ಇನ್ಫೆಕ್ಷನ್ ಆದ್ಮೇಲೆ ಕೆಲವು ಪ್ರಾಬ್ಲಮ್ಸ್ ಕಣ್ಣಲ್ಲಿ ಇರಬಹುದು. ಅಂದ್ರೆ ಕೆಲವು ಟೈಮಲ್ಲಿ ಕಣ್ಣು ಮಂಜು ಕಾಣಬಹುದು, ಕೆಲವು ಏನೋ ಇನ್ಫೆಕ್ಟಿವ್ ಸ್ಪಾಟ್ಸ್ ಕಪ್ಪುಗುಡಿಯಲ್ಲಿ ಬರಬಹುದು. ವಿ ಕಾಲ್ ಇಟ್ ಆಸ್ ಸಬ್ ಇಮ್ಯೂನ್ ಇನ್ಫಿಲ್ಟ್ರೇಟ್ಸ್. ಅದನ್ನು ಕೂಡ ಎಸ್ಪೆಷಲಿ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇಂಪಾರ್ಟೆಂಟ್ಲಿ ಒನ್ ಅಂತಂದ್ರೆ ಯು ಹ್ಯಾವ್ ಟು ಬ್ರಿಂಗ್ ದಮ್ ಫಾರ್ ಚೆಕಪ್. ಎರಡನೇ ಅಂತಂದ್ರೆ ಚೆಕಪ್ ಇನ್ಫೆಕ್ಷನ್ ಆದ್ಮೇಲೇನು ಕೆಲವು ಟೈಮಲ್ಲಿ ಈ ತರ ಪ್ರಾಬ್ಲಮ್ ಬಂದಾಗ ಚೆಕಪ್ ಗೆ ಬಂದು ತೋರಿಸಲೇಬೇಕು. ಸರ್, ಈಗ ಟ್ರೆಂಡ್ ಯಾವ ತರ ಇದೆ ಸರ್? ಅಂದ್ರೆ ನೀವ್ ಹೇಳಿದ್ರಿ ದಿನದಿಂದ ಜಾಸ್ತಿ ಆಗ್ತಿದೆ ಅಂತ, ಟ್ರೆಂಡ್ ಯಾವ ತರ ಇದೆ ಅನ್ನೋದು? ಟ್ರೆಂಡ್ ಏನಂತಂದ್ರೆ ಸಿ, ಇದು ಒಂದ್ ರೀತಿಯಲ್ಲಿ ಜಾಸ್ತಿ ಆಗತ್ತೆ, ಆಮೇಲೆ ಇಟ್ ವಿಲ್ ರೀಚ್ ಅ ಪ್ಲಾಟೂ ಫೇಸ್. ನಾರ್ಮಲ್ ಇನ್ಫೆಕ್ಷನ್ಸ್ ಬಂದಾಗನೋ ಈ ತರ ವೈರಲ್ ಇನ್ಫೆಕ್ಷನ್ಸ್ ಬಂದಾಗ, ಸಪೋಸ್ ಕೋವಿಡ್ ಇರಲಿ, ಅದು ಇಲ್ ಶೂಟ್ ಅಪ್, ಆಮೇಲೆ ಒಂದು ಭಾಗದಲ್ಲಿ ಇಟ್ ರೀಚ್ ಇಸ್ ಅ ಪ್ಲಾಟು ಫೇಸ್, ಆಮೇಲೆ ಕಡಿಮೆ ಆಗುತ್ತೆ. ಬಟ್ ಆ ಯುನೋ ವೆನ್ ಇಟ್ ಗೋಸ್ ಅಪ್, ಅದೇ ಟೈಮಲ್ಲಿ ಸ್ಪೆಸಿಫಿಕ್ ಪ್ರಿಕಾಷನ್ಸ್, ಎಸ್ಪೆಷಲಿ ಯುನೋ ಹೈಜೀನ್, ಯುನೋ ಮೇಂಟೈನಿಂಗ್ ಬೇಸಿಕ್ ಹೈಜೀನ್, ಅದೆಲ್ಲ ತಗೊಂಡ್ರೆ ಐ ಥಿಂಕ್ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಸರ್, ಈಗ ಈ ಒಂದು ಏನು ಸೋಂಕು ಇದೆ ಇದು ಗಾಳಿಯಲ್ಲಿ ಕೂಡ ಹರಡುತ್ತೆ ಅಂತ ಹೇಳ್ತಾರೆ, ಸೊ ಇದು ನಿಜನಾ? ನೀವ್ ಹೇಳಿದ್ರಿ ಕಣ್ಣು ಮುಡ್ಕೊಂಡು ಅಥವಾ ಬೇರೆ ಭಾಗಗಳನ್ನು. ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಯಾವ ರೀತಿಯಿಂದ ಯಾವ ಕಾರಣದಿಂದನೂ ಬರಬಹುದು,
ಅರ್ಥ ಆಯ್ತಲ್ಲ. ಬಟ್ ಒಂದ್ಸಲ ವೈರಲ್ ಇನ್ಫೆಕ್ಷನ್ ಬಂತಂದ್ರೆ, ಸಪೋಸ್ ನಿಮ್ಗೆ ಬಂತಂದ್ರೆ, ಅದು ಈಸಿಲಿ ಸ್ಪ್ರೆಡ್ ಆಗುತ್ತೆ. ಸೊ ಅದು ಬ್ರೇಕ್ ಮಾಡಬೇಕು, ಆ ಸೈಕಲ್ ಇಂದ ಸ್ವಲ್ಪ ಬ್ರೇಕ್ ಮಾಡಬೇಕು. ಅದು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಆ ಸಿವಿಯರಿಟಿ ಅಥವಾ ತುಂಬಾ ಜನಗೆ ಇದು ಸ್ಪ್ರೆಡ್ ಆಗಲ್ಲ. ಸೊ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ನಾವು ಕಣ್ಣು ಇನ್ಫೆಕ್ಷನ್ ಬಂತಂದ್ರೆ ನಾವು ಸುಮ್ಮನೆ ಕಣ್ಣು ಮುಟ್ಟಿದ್ರೆ, ಹಿಂಗ್ ಟಚ್ ಮಾಡಿದ್ರೆ, ಬೇರೆ ಅವರು ಅದೇ ಜಾಗ ಟಚ್ ಮಾಡಿ ಅವ್ರು ಕಣ್ಣು ಮುಟ್ಟಿದ್ರೆ, ಇದೇ ತರ ಇಟ್ಸ್ ಕಾಲ್ಡ್ ಫೋಮೈಟ್ ಟ್ರಾನ್ಸ್ಮಿಷನ್, ಅದೇ ರೀತಿನೇ ಟ್ರಾನ್ಸ್ಮಿಟ್ ಆಗುತ್ತೆ. ಅದರ್ವೈಸ್ ಒಂದ್ಸಲ ಡೈಗ್ನೋಸ್ ಆದ್ರೆ, ಈ ತರ ಬೇಸಿಕ್ ಹೈಜೀನ್ ಪ್ರಿಕಾಷನ್ಸ್ ಮೇಂಟೈನ್ ಮಾಡಿದ್ರೆ ಲಾಂಗ್ ಟರ್ಮ್ ಏನ್ ಪ್ರಾಬ್ಲಮ್ ಏನ್ ಆಗೋದಿಲ್ಲ. ಸರ್, ಒಂದು ಕ್ವಶನ್ ಕೇಳಬೇಕು. ಸಾಕಷ್ಟು ಜನ ಈ ಮಡ್ರಾಸ್ ಐ, ಮಡ್ರಾಸ್ ಐ ಅಂತ ಹೇಳ್ತಾರೆ. ಸೊ ಮಡ್ರಾಸ್ ಐ ಅನ್ನೋ ಹೆಸರು ಬರಕ್ಕೆ ಕಾರಣ ಏನು ಸರ್? ಮಡ್ರಾಸ್ ಐ ಅಂದ್ರೆ ಹಳೇ ಅದು ನಾಮಿನ್ ಕ್ಲೇಚರ್ ತುಂಬಾ, ಇಟ್ ಯೂಸ್ ಟು ಯುನೋ ದೇ ಯೂಸ್ ಟು ಕಾಲ್ ಇಟ್ ಆಸ್ ಮಡ್ರಾಸ್ ಐ ಬಿಕಾಸ್ ಆಫ್ ಪೀಪಲ್ ಥಾಟ್ ಇಟ್ ವಾಸ್ ಲೊಕೇಟೆಡ್ ಇನ್ ಮಡ್ರಾಸ್. ಅದೇ ಟೈಮ್ ಅಲ್ಲಿ ಪಿಂಕ್ ಐ ಅಂತ ಹೇಳ್ತೀವಿ, ಬಟ್ ದಟ್ ಈಸ್ ನಾಟ್ ಯೂಸ್ಡ್ ನೌ. ಈಗ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ, ಬಟ್ ನಾರ್ಮಲ್ ಪಬ್ಲಿಕ್ ಕೆಲವು ಜನ ಕೇಳ್ತಾರೆ ಇದು ಮಡ್ರಾಸ್ ಐ ಅಂತ. ಮಡ್ರಾಸ್ ಐ ವೈರಲ್ ಕಂಜಂಕ್ಟಿವೈಟಿಸ್ ಸೇಮ್, ಬಟ್ ಈಗ ಅದು ಹೆಸರು ಚೇಂಜ್ ಆಗಿದೆ, ಇಟ್ ಇಸ್ ಆಲ್ ಕಾಲ್ಡ್ ಕಂಜಂಕ್ಟಿವೈಟಿಸ್. ಥ್ಯಾಂಕ್ ಯು ಸರ್. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈಗಾಗಲೇ ಏನು ಮಡ್ರಾಸ್ ಐ ಸ್ಪ್ರೆಡ್ ಆಗ್ತಿದೆ, ಇದಕ್ಕೆ ಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮ ನೀವು ಕೈಗೊಳ್ಬೇಕಾಗುತ್ತೆ. ಜೊತೆಗೆ ಹೈಜಿನ್ ಅನ್ನ ಮೇಂಟೈನ್ ಮಾಡಿ, ಒಂದು ವೇಳೆ ನಿಮಗೆ ಕಣ್ಣಿನ ಸೋಂಕು ತಗುಲಿದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅನ್ನುವಂತಹ ಮಾತನ್ನ ಡಾಕ್ಟರ್ ಹೇಳ್ತಿರುವಂತದ್ದು. ಕ್ಯಾಂಪ್ ಪರ್ಸನ್ ಇಬ್ರಾಹಿಂ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.